ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ನೋಡ್ರಿ, ಶನಿವಾರ ಬೆಳಿಗ್ಗೆ 6:30 ಎಷ್ಟು ಚಳಿ ಇತ್ತು ಅಂದ್ರೆ ಹೇಳಬಾರ್ದು. ಮತ್ತು ಮಳೆಯೂ ಕೂಡ ಅಷ್ಟೇ ಆಗತ್ತಿತ್ತು. ಜಸ್ಟ್ ಬಾಗಿಲೆಲ್ಲ ತೊಳೆದ್ನಿ, ರಂಗೋಲಿ ಹಾಕಲಿಲ್ಲ, ಯಾಕಂದ್ರೆ ಮಳೆ ಬರತ್ತಿತ್ತು, ಸುಮ್ಮನೆ ನೀರಿಗೆಲ್ಲ ಹೋಗ್ಬಿಡ್ತೈತೆ ಮಳೆ ನೀರಿಗೆ ಅಂಥೇಳಿ ಹಾಕಲಿಲ್ಲ. ವೆದರ್ ಅಂತೂ ಫುಲ್ ಸಿಕ್ಕಾಪಟ್ಟೆ ಚಳಿ, ಮತ್ತು ಮಳೆನೂ ನೈಟಿಂದ ಒಂಚೂರು ಬಿಡದ ಜಿಟಿ ಜಿಟಿ ಮಳೆ ಶುರುವಾಗೈತಿ. ಈ ಚಳಿಗೆ ಏನು ಕೆಲಸ ಮಾಡೋಕ್ಕೂ ಮನಸ್ಸಾಗೋದಿಲ್ಲ, ಆರಾಮ್ ಹೊಚ್ಕೊಂಡು ಮಲ್ಕೋಬೇಕು ಅನ್ನಿಸ್ತತಿ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ನಾವು ಕೆಲಸ ಮಾಡಲೇಬೇಕು. ಲೇಡೀಸ್ ಅಂದಮೇಲೆ ಎದ್ದ ತಕ್ಷಣ ರೂಟೀನ್ ಶುರು ಆಗಿಬಿಡ್ತತಿ. ಮತ್ತು ಆಲ್ರೆಡಿ ಶ್ರೇಯಸ್ ಕೂಡ ಎದ್ದು ಓದ್ಕೊಳತ್ತಿದ್ದ ನೋಡ್ರಿ, ಇಲ್ಲಿ ಅವ್ನು 4 ಗಂಟೆಗೆಲ್ಲ ಎದ್ದಿರ್ತಾನೆ ಓದ್ಕೊಳಕ್ಕೆ, ನಾನೊಂದು 6 ಗಂಟೆ ಆ ಥರ ಎದ್ದಿರ್ತೇನೆ. ಚಿಂಟುಗೇನೋ ಬರೆದು ಕೊಟ್ಟಿದ್ನಿ ಬರಿ ಅಂಥೇಳಿ, ಅವನು ಓಡಾಡತ್ತಾನೋ ಆಗೋದಿಲ್ಲ ಅಂಥೇಳಿ, ಸೊ ಅವನಿಗೊಂದು 1/2 hour ಓದಿಸೋನು ಅಂತ ಬೇಗ ಎಬ್ಸಿದ್ನಿ ನಾನು. ಈಗ 9 ಗಂಟೆ ಆಗೈತಿ, ಇಬ್ಬರು ಸ್ಕೂಲ್ಗೆ ಹೋದರು. ಸ್ಕೂಲ್ಗೆ ಹೋದ ತಕ್ಷಣ ಫಸ್ಟ್ ನಾನು ಮಾಡೋ ಕೆಲಸ ಏನಂದ್ರೆ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನಾಗಿ ಒರೆಸ್ಬಿಡ್ತೇನೆ, ಯಾಕಂದರೆ ಮತ್ತೆ ಸ್ಕೂಲಿಂದ ಬಂದಮೇಲೆ ಇಲ್ಲೇ ಬರ್ಕೊ ಅಂತ ಕೂತ್ಕೋತಾರವರು ಓದೋಕ್ಕೆಲ್ಲ. ಮತ್ತು ನೋಡ್ರಿ, ಲೈಝೋಲ್ ಕಿಚನ್ ಸ್ಪ್ರೇ ಯೂಸ್ ಮಾಡಿರ್ತೇನೆ ನಾನು, ಎಲ್ಲ ಖಾಲಿ ಆಯಿತು, ತರಬೇಕು. ಮತ್ತು ತಿಂಡಿಗೆ ನಾನು ಇಡ್ಲಿ ಮಾಡಿದ್ನಿ, ಇಬ್ಬರು ತಿಂದು ತೊಗೊಂಡು ಹೋಗಿದ್ದು ಬೇರೆ, ಚಿತ್ರಾನ್ನ ತೊಗೊಂಡು ಹೋದರು. ತಿನ್ನೋಕ್ಕಷ್ಟ ಇಡ್ಲಿ, ಯಾಕಂದರೆ ಅವ್ರಿಗೆ ಸ್ಕೂಲ್ಗೆ ತೊಗೊಂಡು ಹೋಗೋಕೆ ಸರಿ ಹೋಗೋದಿಲ್ಲ ಅಂತಾರೋ ಇಡ್ಲಿನ, ಹಾಗಾಗಿ ಬೇರೆ ಮಾಡಿಕೊಟ್ನಿ. ಇದು ಡೈನಿಂಗ್ ಟೇಬಲ್ ಕ್ಲೀನ್ ಇಲ್ಲ ಅಂದರೆ ಒಂಥರ ಅನ್ಸೋಕ್ಕೆ ಶುರು ಆಗಿಬಿಡ್ತೈತಿ, ಎಲ್ಲ ಇಡ್ಲಿ ಅದು ಇದು ಚೆಲ್ಲಾಡಿದ್ರು. ಮತ್ತು ಬೆಳಗ್ಗೆ 9 ಗಂಟೆಗಂತೂ ಕಂಪಲ್ಸರಿ ಇದನ್ನು ಒರೆಸೇ ಬಿಟ್ಟಿರ್ತೇನೆ. ಹಂಗೆ ಬೆಳಗ್ಗೆ 10 ಗಂಟೆ ಆಗೈತಿ, ಹೊರಗಡೆ ಮಳೆ ಅಂತೂ ಫುಲ್ ಸಿಕ್ಕಾಪಟ್ಟೆ, ಬಟ್ಟೆ ಎಲ್ಲಿ ಒಣಗಿ ಹಾಕಬೇಕು ಅಂತ ಯೋಚನೆ ಮಾಡತ್ತೇನೆ ನಾನು. ಈ ಥರ ಇದ್ದಾಗ ನಾನು ಹೆಚ್ಚಾಗಿ ರೂಮ್ ಒಳಗೆ ಹಾಕಿಬಿಟ್ಟಿರ್ತೇನೆ, ಯಾಕಂದರೆ ನಾವು ಅವತ್ತಿಂದ ಅವತ್ತನ್ನು ವಾಶ್ ಮಾಡಿ ಹಾಕಿಬಿಡ್ತೇನಲ್ಲ, ಹಾಗಾಗಿ ಟೆನ್ಷನ್ ಇರೋದಿಲ್ಲ. 2 ದಿವಸ 3 ದಿವಸ ಅಂತ ಏನಾದರೂ ಇಟ್ಕೊಂಡು ಕೂತ್ಕೊಂಡ್ರೆ ಎಲ್ಲಿ ಹಾಕ್ಬೇಕು ಬಟ್ಟೆ ಅನ್ನೋದು ತಲೆನೋವು ಆಗಿಬಿಡ್ತೈತಿ. ಸೊ ಸ್ವಲ್ಪನೇ ಇದ್ವು ಬಟ್ಟೆ, ಈ ಥರ ನಾನು ಕಿಟಕಿ ಕಟ್ಬಿಡ್ತೇನೆ ಯಾವತ್ತು ಮಳೆ ಇರ್ತೈತೆ ಅವತ್ತು. ಸ್ವಲ್ಪ ಸ್ವಲ್ಪನೇ ಇದ್ದಾಗ ಈ ಥರ ಮಾಡ್ಕೊಂಬಿಟ್ರೆ ಟೆನ್ಷನ್ ಇರೋದಿಲ್ಲ. ಅದಕ್ಕಾಗಿ ಹೆಚ್ಚಾಗಿ ನಾನು ಸ್ಟಾಕ್ ಇಟ್ಕೊಳ್ಳೋದಿಲ್ಲ, ಬಟ್ಟೆ ಎಷ್ಟೇ ಇರಲಿ ವಾಷಿಂಗ್ ಮೆಷಿನ್ಗೆ ಹಾಕ್ಬಿಡ್ತೇನೆ. ಕೆಲವೊಬ್ಬರೆಲ್ಲ ವಾಷಿಂಗ್ ಮೆಷಿನ್ ಅಂತ 2 ದಿವಸ ಆ ಥರ ಎಲ್ಲ ಸ್ಟಾಕ್ ಇಟ್ಕೊಂಡ್ಬಿಡ್ತಾರೋ. ಸೊ ಈ ಥರ ಮಳೆ ಬರ್ತೈತಿ, ಸ್ಟಾಕ್ ಇಟ್ಕೊಂಡ್ರೆ ಒಂದೊಂದು ಸಾರಿ ಅವ್ರಿಗೆ ಯೂನಿಫಾರ್ಮ್ ಬೇಕಾಗಿರ್ತೈತೆ ಹುಡುಗರಿಗೆಲ್ಲ, ಹಾಗಾಗಿ ಅವತ್ತಿಂದ ಅವತ್ತ ಕ್ಲಿಯರ್ ಮಾಡಿಬಿಡ್ತೇನೆ ಬಟ್ಟೆ ಎಲ್ಲ. ಮತ್ತು ಇದೊಂದು ಯೂಸ್ ಆಗ್ತೈತೆ ನನಗೆ, ಎಣಿ ಮಳೆ ಏನಾದರೂ ಇದ್ದರೆ ನಾನು ಇದೊಂದು ಯೂಸ್ ಮಾಡ್ಕೋತೇನೆ ಲ್ಯಾಡರ್ನ. ಸಣ್ಣ ಸಣ್ಣ ಏನು ಬಟ್ಟೆ ಇರ್ತಾವಲ್ಲ ಇವ್ರದ್ದು, ಮಕ್ಕಳದು ಪ್ಯಾಂಟ್ ಎಲ್ಲ ಚಿಕ್ಕ ಚಿಕ್ಕದು, ಆ ಥರ ಇದ್ರ ಮೇಲೆ ಹಾಕಿಬಿಡ್ತೇನೆ ನಾನು ಸ್ಟ್ಯಾಂಡ್ ಮೇಲೆ. ಕಿಟಕಿ ತೆಗೆದು ಈ ಥರ ಒಣಗಾಕಿಟ್ಬಿಟ್ರೆ ಸಂಜೆ ಅನ್ನೋಷ್ಟೊತ್ತಿಗೆ ಲೈಟಾಗಿ ಒಣಗಿರ್ತಾವೆ. ಹಂಗೆ ನೋಡ್ರಿ, ನಾಳೆ ನಾನು ಮಸಾಲೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿನಿ. ಮಸಾಲೆ ದೋಸೆಗೆ 4 ಗ್ಲಾಸು ಅಕ್ಕಿ ಹಾಕ್ಕೊಳತ್ತೇನೆ, ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. 1 ಗ್ಲಾಸ್ ಉದ್ದಿನಕಾಳು ಸೇರಿಸ್ಕೊಳತ್ತೇನೆ, ನೀವು ಬೇಕು ಅಂದರೆ ಉದ್ದಿನಬೇಳೆ ಕೂಡ ಯೂಸ್ ಮಾಡ್ಬೋದು. 1/2 ಗ್ಲಾಸ್ ಅವಲಕ್ಕಿ, ಅದಾದಮೇಲೆ 1/4 ಗ್ಲಾಸು ಕಡಲೆಬೇಳೆ, 1 ಚಮಚ ಮೆಂತ್ಯ ಸೇರಿಸ್ಕೊಳತ್ತೇನೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಒಂದು 4-5 ಸಾರಿ ತೊಳ್ಕೊಳ್ಳೇಬೇಕು, ಯಾಕಂದರೆ ಅವಲಕ್ಕಿ ಒಳಗೆ ಒಂಥರ ಗಲೀಜು ಇದ್ದಂಗೆ ಇರ್ತೈತಿ, ಧೂಳು ಧೂಳು ಇರ್ತೈತಿ. ನೋಡ್ರಿ, ಈಗ ಒಂದು 4-5 ಸಾರಿ ತೊಳ್ಕೊಂಡಾದಮೇಲೆ ಒಂದು 6-8 ಗಂಟೆ ಕಾಲ ನಾನು ನೆನೆಸಾಕಿಟ್ನಿ. ಈಗ ನಾನು ಬೆಣ್ಣೆ ಮಾಡತ್ತೇನಿ, 1 ವಾರದ ಸ್ಟಾಕ್ ನೋಡ್ರಿ ಕೆನೆ. ನಾವು ಕೆಂಪು ಕಲರ್ ನಂದಿನಿ ಹಾಲ್ದು ಪ್ಯಾಕೆಟ್ ಬರುತ್ತಲ್ಲ ಅದನ್ನೇ ತೊಗೊಂಡಿರ್ತೇನೆ, 1 ವಾರಕ್ಕೆ ಇಷ್ಟು ಕೆನೆ ಬಂದ ಬರ್ತೈತಿ. ನಾನು ಹಾಲು ಕಾಯಿಸಿದ ತಕ್ಷಣ ಫ್ರಿಜ್ ಒಳಗೆ ಇಡ್ತೇನೆ, ಹಾಗಾಗಿ ಕೆನೆ ದಪ್ಪ ಬರ್ತೈತಿ. ನೀವು ಹೊರಗಡೆ ಇಟ್ಟರೆ ಅಷ್ಟು ಚಲೋ ಬರೋದಿಲ್ಲ ಕೆನೆ, ಒಂಥರ ನೀರು ಬರ್ತೈತಿ. ಫ್ರಿಜ್ ಒಳಗೆ ಇಟ್ಟರೆ ಗಟ್ಟಿ ಅನ್ನಿಸ್ತೈತಿ ನೋಡ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೇನೆ. ಆಮೇಲೆ ಹಿಂದಿನ ದಿವಸ ನೈಟ್ ಏನು ಮಾಡ್ತೇನೆ, ನಾನು ಫ್ರಿಜ್ಜಿಂದ ತೆಗೆದು ಈ ಬಾಟ್ಲಿಗೆ ಸ್ವಲ್ಪ ಮೊಸರು ಹಾಕಿ ಹೆಪ್ಪಾಕಿ ಇಟ್ಬಿಟ್ಟಿರ್ತೇನೆ. ಈಗ ನೋಡ್ರಿ, ಒಂದು 5-6 ಐಸ್ ಕ್ಯೂಬ್ಸ್ನ ಸೇರಿಸ್ಕೊಳತ್ತೇನೆ. ಐಸ್ ಕ್ಯೂಬ್ಸ್ ಹಾಕೋದ್ರಿಂದ ಬೆಣ್ಣೆ ಲಘು ಬರ್ತೈತಿ. ಈಗ ನಾನು ಒಂದು 5 ನಿಮಿಷ ಮಿಕ್ಸಿನ ಉಲ್ಟಾ ತಿರುಗಿಸ್ಕೊಳ್ತೇನೆ. ಉಲ್ಟಾ ತಿರುಗಿಸ್ಕೊಂಡ್ಮೇಲೆ ನೋಡ್ರಿ, 5 ನಿಮಿಷ ಆದಮೇಲೆ ಬೆಣ್ಣೆ ಎಷ್ಟು ಚಂದ ಬಂದೈತೆ ಅಂತ ನಿಮ್ಗೆ ಕಾಣಿಸತ್ತಿರ್ಬೋದು. ಈಗ ನೋಡ್ರಿ, ಒಂದು ಪಾತ್ರೆ ಒಳಗೆ ಬಿಸಿನೀರು ಇಟ್ಕೊಂಡೇನೆ ನಾನು. ಬಿಸಿನೀರೊಳಗೆ ಕೈ ಅದ್ದಿ ಈ ಥರ ಬೆಣ್ಣೆ ತೆಗೆಯೋದ್ರಿಂದ ಬೆಣ್ಣೆ ಕೈಗೆ ಅಂಟ್ಕೊಳ್ಳೋದಿಲ್ಲ. ಸೊ ನೋಡ್ರಿ, ಈಗ ಎಷ್ಟು ಚಂದ ಬಂದೈತೆ ಬೆಣ್ಣೆ ನಿಮ್ಗೆ ಕಾಣಿಸತ್ತಿರ್ಬೋದು. 1 ವಾರಕ್ಕೆ ಹೆಚ್ಚು ಕಮ್ಮಿ 300 ಗ್ರಾಮ್ಗಿಂತ ಮೇಲೇ ಬರ್ತೈತಿ ನೋಡ್ರಿ. ಎಷ್ಟು ಖುಷಿ ಅನ್ನಿಸ್ತೈತಿ ಈ ಥರ ಬೆಣ್ಣೆ ಬಂದಾಗ. ಇದನ್ನು ಒಂದು ಪಾತ್ರೆ ತೆಗೆಯತ್ತೇನೆ ನೋಡ್ರಿ. ನಾನು ಸ್ಟಾರ್ಟಿಂಗ್ ಬೆಣ್ಣೆ ಮಾಡಬೇಕಾದ್ರೆ ಎಷ್ಟೋ ಸಾರಿ ಬೆಣ್ಣೆ ಬಂದಿರಲಿಲ್ಲ, ರೂಢಿ ಆಗ್ತಾ ಆಗ್ತಾ ತಾನೇ ಅದು ಕರೆಕ್ಟಾಗಿ ಮೆಥಡ್ ನಂಗೆ ಗೊತ್ತಾಯಿತು. ಈ ಥರ ಹಿಂಡ್ಕೋಬೇಕು ಲೈಟಾಗಿ, ಅದರೊಳಗಿನ ನೀರಿನಂಶ ಎಲ್ಲ ಹೋಗ್ತೈತಿ. ಸುಮ್ಮನೆ ನೀರು ಹಾಕಿದರೆ ತುಪ್ಪ ಮಾಡೋಕ್ಕೆ ಭಾಳ ಟೈಮ್ ಹಿಡಿದ್ಬಿಡ್ತೈತಿ, ಹಾಗಾಗಿ
ಕೆಲವೊಬ್ಬರೆಲ್ಲ ಪ್ಯಾಕೆಟ್ ಹಾಲೊಳಗೆ ಬೆಣ್ಣೆ ಬರೋದಿಲ್ಲ ಅಂತಾರೋ ನೋಡ್ರಿ, ಎಷ್ಟು ಚಂದ ಬಂದದ್ದು ಬೆಣ್ಣೆ. ಒಂದು ವಾರಕ್ಕಂತೂ ಇಷ್ಟು ಬಂದ ಬರ್ತೈತಿ. ನಾನು ಒಂದೊಂದು ಸಾರಿ ದೋಸೆಗೆ ಯೂಸ್ ಮಾಡಿರ್ತೇನೆ, ಇಲ್ಲ ಅಂದರೆ ತುಪ್ಪ ಕಾಯಿಸಿಬಿಟ್ಟಿರ್ತೇನೆ. ದೋಸೆ ತುಪ್ಪ ಅಂದರೆ ಭಾಳ ಇಷ್ಟ ಹುಡುಗರಿಗೆ ಮನ್ಯಾಗ. ಈಗ ಇದೇ ಬಿಸಿನೀರನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೇನೆ, ಅಂದರೆ ಬೆಣ್ಣೆ ಅಂಟಂಟು ಹೋಗೋದಿಲ್ಲ. ಹಾಗಾಗಿ ಬಿಸಿನೀರು ಹಾಕಿ ಸ್ವಲ್ಪ ವಿಮ್ ಡ್ರಾಪ್ ಹಾಕಿ ಒಂದೆರಡು ಸುತ್ತು ತಿರುಗಿಸ್ಬಿಟ್ರೆ ಎಲ್ಲ ಅಂಟೆಲ್ಲ ಹೋಗ್ಬಿಡ್ತದೆ ಮಿಕ್ಸಿ ಜಾರ್ ಒಳಗಿಂದು. ನೋಡ್ರಿ, ಇಷ್ಟಾದ್ರೆ ನಾವು ಇನ್ನೊಂದು ಸಾರಿ ತೊಳ್ಕೊಂಬಿಟ್ರೆ ಕ್ಲೀನಾಗಿ ಬಿಡ್ತದೆ ಮಿಕ್ಸಿ ಜಾರು. ಈಗ ನಾನು ಬೆಣ್ಣೆ ಕಾಯಿಸ್ಕೊಳತ್ತೇನೆ, ಅಂದರೆ ತುಪ್ಪಕ್ಕೆ ರೆಡಿ ಮಾಡ್ಕೊಳತ್ತೇನೆ. ತುಪ್ಪ ಮಾಡಬೇಕಾದ್ರೆ ನಾನು ಒಂದು 3 ಲವಂಗ ಹಾಕ್ಕೋತೇನೆ, ಅದಾದಮೇಲೆ 2 ಏಲಕ್ಕಿ, ಅದಾದಮೇಲೆ 1/4 ಚಮಚದಷ್ಟು ಮೆಂತ್ಯ ಹಾಕ್ಕೊಂಡೇನಿ. ಇಷ್ಟೇ ನಾನು ಹಾಕೋದು. ಕೆಲವೊಬ್ಬರೆಲ್ಲ ಅರಿಶಿನ ಸೇರಿಸ್ಕೊಳ್ತಾರೋ ಕಲರ್ಗೋಸ್ಕರ, ಕಲರು ಚಲೋ ಬರ್ತೈತಿ. ನಾನೇನು ಎಕ್ಸ್ಟ್ರಾ ಏನು ಅರಿಶಿನ ಎಲ್ಲ ಹಾಕೋದಿಲ್ಲ. ಮತ್ತು ಕೆಲವೊಬ್ರು ಕರಿಬೇವು ಹಾಕ್ತಾರೋ, ಅಂದರೆ ಅದು ಕರೆಕ್ಟಾಗಿ ತುಪ್ಪ ಆಗೈತೋ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಅದು ಸರಿ ಹೋಗ್ತಿತ್ತಂತ. ನಾನು ಕರೆಕ್ಟಾಗಿ ಒಂದು ಮೆಥಡ್ ಒಳಗೆ ಮಾಡಿರ್ತೇನೆ. ಈ ರೀತಿ ಮಾಡಿದರೆ ನೀವು ಕೂಡ ಮಾಡ್ಬೋದು. ತೋರಿಸ್ತೇನೆ ನಾನು ನಿಮಗೆ ಯಾವ ರೀತಿ ನಾನು ತುಪ್ಪ ಆಗೈತೆ ಅಂತ ಚೆಕ್ ಮಾಡ್ಬೋದು ಅಂಥೇಳಿ. ಈಗ ನೋಡ್ರಿ, ಚೆಂದಾಗೆ ಇದೆಲ್ಲ ನೊರಿ ಬಿಡಾತತ್ತಿ. ಈ ನೊರೆ ನೊರೆ ಏನು ಬರತ್ತಲ್ಲ, ಉಕ್ಕದಂಗೆ ಅನ್ಸತ್ತಲ್ಲ, ಇದೆಲ್ಲ ಕಮ್ಮಿ ಆಗ್ತಾ ಹೋಗಬೇಕು. ಅಷ್ಟರ ಮಟ್ಟಿಗೆ ನಾವು ಕಾಯಿಸ್ಕೋಬೇಕು ಸಣ್ಣ ಉರಿ ಒಳಗೆ. ನೋಡ್ರಿ, ಎಣ್ಣೆ ಅಂಶ ಮ್ಯಾಲ ಬರತ್ತತಿ. ಮತ್ತು ಅವಾಗ ಅವಾಗ ಸ್ಪೂನಿಂದ ತಿರುಗಿಸ್ತಾನೇ ಇರಬೇಕು, ತಳ ಹಿಡಿದು ಬಿಡ್ತತಿ, ಹೊತ್ತಿದಂಗೆ ಆಗಿಬಿಡತತಿ. ತುಪ್ಪ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡ್ದಾಗ ಹಿಡಿತತಿ. ಈಗ ಒಳ್ಳೆ ಹದ ಬಂದತಿ. ಈಗ ನಾನು ತುಪ್ಪ ಬಂದತ್ತೋ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಕೈಯೊಳಗೆ ನೀರು ಹಾಕ್ಕೊಂಡು ಸ್ವಲ್ಪ ಹನಿಗಳನ್ನ ತುಪ್ಪದೊಳಗೆ ಬಿಡತ್ತೇನೆ. ಸ್ವಲ್ಪ ನೀರನ್ನ ತುಪ್ಪದೊಳಗೆ ಚುಮಕಿಸಿದಾಗ ಒಂಥರ ಕಳ್ಕಳ ಅಂತ ಸೌಂಡ್ ಬರಬೇಕು. ಈಗ ಎಣ್ಣೆ ಒಳಗೆ ನೀರು ಹಾಕಿದಾಗ ಹೆಂಗೆ ಸೌಂಡ್ ಬರ್ತೈತಲ್ಲ ಆ ಥರ ಸೌಂಡ್ ಬಂದರೆ ಅದು ಪರ್ಫೆಕ್ಟ್ ತುಪ್ಪ ಆದಂಗೆ. ಈಗ ತುಪ್ಪ ರೆಡಿ ಆಯ್ತು ನೋಡ್ರಿ. ಹಂಗೆ 5 ಗಂಟೆ ಆಗಿತ್ತು ನೋಡ್ರಿ, ಎಲ್ಲರೂ ಹೊರಗಡೆ ಹೊರಟಿದ್ವಿ. ನಮ್ಮ ಮನೆಯವ್ರು ಕೂಡ ಇವತ್ತು ರಜೆ ಇತ್ತು ಸ್ಯಾಟರ್ಡೆ, ಮತ್ತು ಚಿಂಟುಂದು ಹಾಫ್ ಡೇ ಇತ್ತು, ಶ್ರೇಯಸ್ ಕೂಡ ಸ್ಕೂಲಿಂದ ಬಂದಾನು, ಹಾಗಾಗಿ ಎಲ್ಲರೂ ಹೊರಗಡೆ ಹೋಗೋಣ ಅಂಥೇಳಿ ರೆಡಿ ಆಗತ್ತಿದ್ನಿ. 5 ಗಂಟೆ ಆಗಿತ್ತು, ಚಿಂಟು ಕೂಡ ಇನ್ನೂ ರೆಡಿ ಆಗಿಲ್ಲ. ತಲೆಗೆ ಹರಳೆಣ್ಣೆ ಹಚ್ಕೊಂಡ್ಬಿಟ್ಟೇನಿ, ಫುಲ್ ಹೀಟ್ ಆಗೈತೆ ಅಂತ, ತಲೆಯೆಲ್ಲ ಜಿಡ್ಡು ಜಿಡ್ಡು. ಈಗ ಅದ್ರ ಜೊತೆ ಏನಪ್ಪ ಅಂದ್ರೆ ಮಿಶ್ರ ಪೇಡ ಇಲ್ಲಿ ಮೈಸೂರೊಳಗೆ ಸಿಗತ್ತಾವೀಗ ಧಾರವಾಡದ್ದು. ನಂಗೆ ನಿಜವಾಗ್ಲೂ ಮಿಶ್ರ ಪೇಡ ನೋಡಿದ ತಕ್ಷಣ ಖುಷಿಗೆ ಒಂಥರ ಕಣ್ಣಲ್ಲಿ ನೀರೇ ಬಂತಂತ ಹೇಳ್ಬೋದು. ಯಾಕಂದ್ರೆ ಅದು ದೂರ ಇರೋರಿಗೇ ಗೊತ್ತಾ ಫೀಲಿಂಗ್ಸ್ ಎಲ್ಲ. ಏನೇ ಒಂದು ಊರ ಕಡೆಯದ್ದು ವಸ್ತು ಸಿಗಲಿ, ಏನೇ ಒಂದು ಪದಾರ್ಥ ಸಿಕ್ಕರೂ ಅದು ಅಷ್ಟು ಖುಷಿ ಆಗ್ತತಿ. ನನಗೆ ಧಾರವಾಡ ಪೇಡ ಅಂದರೆ ಭಾಳ ಅಂದ್ರೆ ಭಾಳ ಇಷ್ಟ. ಜೊತೆಗೆ ನಮ್ಮ ಊರ ಕಡೆಯದ್ದು ಒಂದು ಸ್ವೀಟ್ ಇಲ್ಲಿ ಮೈಸೂರಲ್ಲಿ ಸಿಗತ್ತೆ ಅಂದಮೇಲೆ ನಂಗೆ ಇನ್ನೂ ಖುಷಿ ಆಗಿಬಿಡ್ತು. ಒಂಥರ ಫುಲ್ ನನಗೆ ಹೇಳೋಕ್ಕಾಗಲಿಲ್ಲ, ಅಯ್ಯೋ ನಾನು ಎಷ್ಟು ಮಿಸ್ ಮಾಡ್ಕೊಳತ್ತಿದ್ನಪ್ಪ ಧಾರವಾಡ ಪೇಡ ಅಂಥೇಳಿ. ಹಂಗೆ ನೋಡ್ರಿ, ತಿನ್ನತ್ತೇನೆ, ಭಾಳ ಖುಷಿ ಪಟ್ಟು ತಿನ್ನತ್ತೇನೆ ಅಂತ ಹೇಳ್ಬೋದು. ಅದು ಬೇರೆ, ಊರ ಕಡೆ ಸ್ವೀಟ್ ಅಂದಮೇಲೆ ಒಂಥರ ನಾನು ಊರಾಗ ಅದೇನೇನೋ ಅಂತ ಅನ್ಸಾಕತ್ತಿತ್ತು, ಅಷ್ಟು ಖುಷಿ ಆಗತ್ತಿತ್ತು ನನಗೆ. ಪ್ರತಿ ಸಾರಿ ನಾನು ಟ್ರೈನಿಗೆ ಬರಬೇಕಾದ್ರೆ ಧಾರವಾಡ ಮೇಲೇ ಬರ್ತಿದ್ನಲ್ಲ, ಆವಾಗ ಪ್ರತಿ ಸಾರಿ ನಾನು 1 ಕೆಜಿ ಪೇಡ ತೊಗೊಂಡು ಬರ್ತಿದ್ನಿ. ಸೊ ನೋಡ್ರಿ, ಈಗ ಹೊಂಟೇವಿ ಶಾಪಿಂಗ್ಗೆ. ಸ್ವಲ್ಪ ಗ್ರೋಸರಿ ಶಾಪಿಂಗ್ ತೊಗೊಳೋದಿತ್ತು, ಅದಾದಮೇಲೆ ಚಿಂಟುಗೇನೋ ಒಂದೆರಡು ಐಟಮ್ಸ್ ತೊಗೊಳೋದಿತ್ತು ಸ್ಕೂಲಿಗೆ ಸಂಬಂಧಪಟ್ಟಿದ್ದು. ಆ ಕಡೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೊಂಟೇವಿ. ಮಳೆನೂ ಬರತ್ತಿತ್ತು ಹೊರಗಡೆ ಎಲ್ಲ ನೋಡಿ, ಜಿಟಿ 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 ಮಳೆನೇ. ನಾವು ಮನೆ ಬಿಡಬೇಕಾದ್ರೂ ಫುಲ್ ಮಳೆ. ಒಂದೆರಡು 3 ದಿವಸ ಆಯ್ತು ಬಿಸಿಲು ಮುಖಾನ ನೋಡಿಲ್ಲ, ಅಷ್ಟು ಮಳೆ ಆಯ್ತು ನೋಡ್ರಿ. ಸೊ ಈಗ ರೀಚ್ ಆದ್ವಿ. ಇಲ್ಲೇ ಐಸ್ ಕ್ರೀಮ್ ಅಂತೂ ಮಂತ್ಲಿ ತಿಂದ ತಿಂತಿರ್ತೇವೆ, ಈ ತಿಂಗಳಂತೂ ಆಗೋದಿಲ್ಲ ಯಾಕಂದ್ರೆ ಫುಲ್ ಚಳಿ ಇರೋದ್ರಿಂದ ಆಲ್ರೆಡಿ ಚಿಂಟುಗೂ ಕೂಡ ಕೋಲ್ಡ್ ಆಗಿಬಿಟ್ಟತಿ. ಮತ್ತು ನಾವು ತಿಂದ್ರೆ ಅವನು ಬೇಕಂದ ಅಂತಾನು. ಮತ್ತು ಒಳಗಡೆ ಅಂತೂ ವೀಡಿಯೋ ಮಾಡೋಕ್ಕೆಲ್ಲ ಅಲೌಡ್ ಇಲ್ಲ, ಹಾಗಾಗಿ ವೀಡಿಯೋ ಮಾಡೋದಿಲ್ಲ ನಾನು. ಜಸ್ಟ್ ಹಾಗೆ ಒಳಗಡೆ ಹೋಗುವಾಗ ಒಂದು ವೀಡಿಯೋ ಕ್ಲಿಪ್ನ ತೊಗೊಂಡೇನಿ. ಹಾಗೆ ಈಗ
ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಪ್ರತಿ ಸಾರಿ ನಾವು ಹೊರಗಡೆ ಏನು ಬರ್ತೇವಲ್ಲ ಲಾಸ್ಟ್ ಎಂಡಲ್ಲಿ ಇದೊಂದು ತೊಗೊಳ್ಳೇಬೇಕು. ಚಿಂಟುಗೆ ಭಾಳ ಇಷ್ಟ ಇದು ಕಾರ್ನು. ಇದನ್ನು ಲೈಟಾಗಿ ತಿನ್ಕೊಂಡು ಇನ್ನೊಂದು ಸ್ವಲ್ಪ ಐಟಮ್ಸ್ ಅದಾವು ಎಲ್ಲ ತೊಗೊಂಡು ಮನೆ ಕಡೆ ಹೋಗಬೇಕು. ಮೇನ್ ಚಿಂಟುನ ಸ್ಕೂಲಿಗೆ ಸಂಬಂಧಪಟ್ಟಿದ್ದು ಕೆಲವೊಂದು ಪ್ರಾಜೆಕ್ಟ್ ಹೇಳಿದ್ರು ಅವನಿಗೆ, ಅವೆಲ್ಲ ಐಟಮ್ಸ್ನ ತೊಗೋಬೇಕು. ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಫುಲ್ ಮಳೆ ಅಂದ್ರೆ ಮಳೆ ಹೊರಗಡೆ ಹೋಗ್ಬೇಕಾದ್ರೂ ಇತ್ತು, ಬಟ್ ಇಷ್ಟ ಇರಲಿಲ್ಲ, ಜೋರು ಅಂದ್ರೆ ಜೋರು ಮಳೆ ಇತ್ತು. 1.5 ಗಂಟೆ ಒಳಗೆಲ್ಲ ಮುಗಿಸ್ಕೊಂಡು ಬಂದ್ವಿ ಕೆಲಸ ಎಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇವತ್ತು ಫುಲ್ ಡೇ ರುಟೀನಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಮನೆಯಲ್ಲಿ ತುಪ್ಪ ಟ್ರೈ ಮಾಡಿ ನೋಡಿರಿ, ಇದೇ ಮೆಥಡ್ ಒಳಗೆ ಚಲೋ ಬರ್ತೈತಿ. ಮತ್ತೆ ಸಿಗೋಣ ಅಂತ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.